ಕಲ್ಬಟ್ಟು ವ್ಯಾಪಾರ ಮಾಡ್ತಿದ್ದಿಲ್ಲ, ಕಾಣಿಸ್ತಾನೆ ಇಲ್ವಲ್ಲ. ಎಲ್ಲ ಕ್ಲೋಸ್ ಆಯ್ತು ಸರ್. ಆ ಇನ್ಸ್ಪೆಕ್ಟರ್ ಬರತ್ತಿ ಊರು ಕಾಲಿಟ್ ಮೇಲೆ ಕಲ್ಬಟ್ಟಿಕೇಂದ್ರ ಬುಡ ಸಮೇತ ನಿರ್ಮೂಲಾಗೋಯ್ತು. ಆ ನಮ್ಮಪ್ಪ ಈ ಊರಿಗೆ ಬಂದ್ಮೇಲೆ ಈ ಊರು ಪ್ರಶಾಂತವಾಗಿದೆ. ನಮ್ಮಂತ ಬಡವರು ಹೆಂಡತಿ ಮಕ್ಕಳ ಜೊತೆ ಎರಡೊತ್ತು ಊಟ ಮಾಡ್ಕೊಂಡು ಸುಖವಾಗಿದ್ದೀವಿ. ಅಲ್ರಿ, ಜಲಕ್ಷಣ ಅಂತ ಕಲೆಕ್ಷನ್ಗೆ ಬಂದಾಗ ಲಕ್ಷ ಲಕ್ಷ ರೂಪಾಯಿಗಳನ್ನ ಅಲಕ್ಷ್ಯವಾಗಿ ಎತ್ಕೊಂಡ್ನಲ್ಲ, ಯಾಕೆ ಮಣ್ಣು ಹುಯ್ಕೊಳಕ ಕೊಟ್ಟೆ? ಆಫ್ಟರ್ ಆಲ್ ಒಬ್ಬ ಇನ್ಸ್ಪೆಕ್ಟರ್ ನಿಮ್ ಕೈಲಿ ಟ್ರಾನ್ಸ್ಫರ್ ಮಾಡ್ಸಕ್ ಆಗ್ಲಿಲ್ಲ ಅಂದ್ರೆ ಯಾಗ್ಲಿ ಕೂತಿದ್ರಿ ಸೀಟಲ್ಲಿ? ಹೇಳಿದ್ರೆ ಕೆಳಗೆ ಬಾಯಿ ಮುಚ್ಚಿರಿ ಸಾಕು. ಅವನ ತಪ್ಪಾಡ್ಲಿ ಅಂತ ನೀವು ತಪ್ಪಿರೋದನ್ನ ನೋಡ್ಕೊಂಡು ಕೂತ್ಕೊಳ್ಳೋ ಬೆಪ್ತಕಡೆ ನಾನಲ್ಲ. ಅವನ್ ಹೀಗೆ ಬಿಟ್ಟು ಬಿಟ್ರೆ ನಾಳೆ ನನ್ನ ಪ್ರಾಣನ ಅವನ ಖಾಕಿ ಬಟ್ಟೆಗೆ ಹಾಕಿ ಇಸ್ತ್ರಿ ಮಾಡ್ಬಿಡ್ತಾನ ಅಷ್ಟೇ. ಇಡ್ರಿ ಫೋನು. ಕಾಳನ್ನು ಬರಕ್ ಹೇಳು. ಹಲೋ ಇನ್ಸ್ಪೆಕ್ಟರ್ ಭರತ್ ಯಾರ್? ಓ ಭರತ್, ಪೇಪರ್ ನಲ್ಲಿ ಕೊಟ್ಟಿರೋ ಅನೌನ್ಸ್ಮೆಂಟ್ ನೋಡ್ದೆ, ಅದಕ್ಕೆ ಫೋನ್ ಮಾಡ್ದೆ. ನಮ್ಮಿಂದ ನಿಮ್ಗೇನ್ ಸಹಾಯ ಆಗ್ಬೇಕು? ನಾನು ಕಾಳ, ಕಂಟೋನ್ಮೆಂಟ್ ಕಾಳ. ನಾನೊಬ್ಬ ಕೊಲೆಗಾರ, ಹಣಕ್ಕೋಸ್ಕರ ಹೆಣ ಉರುಳಿಸೋ ಕಾಳ, ಲಂಡಿನ್ ಜನರ ದಮ್ಮಡಗಿಸಿರೋ ಧೈರ್ಯವಂತ. ಕೇವಲ ಮಟ್ಕಾದವ್ರನ್ನ ಸೂಳೆರನ್ನ ಸೆರೆ ಹಿಡಿದು ಟೈಗರ್ ಅನ್ನಿಸ್ಕೊಂಡ್ರೆ ಏನ್ ಬಂತು ಭಾಗ್ಯ? ನಿಜಕ್ಕೂ ನಿನಗೆ ದಮ್ಮಿದ್ರೆ ದಂಡಿಗ್ ಬಂದು ಈ ಆನೆ ದಂತ ಮುಟ್ಟಿ ಗಂಡು ಅನ್ನಿಸ್ಕೋ. ಅವ್ರು ಯಾವಾಗ್ಲೂ ಅಷ್ಟೇ ಅಮ್ಮ, ಮನೆ ಕಡೆ ಗಮನನೇ ಇರೋಲ್ಲ. ಇಂಥ ದಿವಸ ಕೂಡ ಏನಾದ್ರೂ ಒಂದ್ ಕೆಲಸ ಇಟ್ಕೊಂಡಿರ್ತಾರ ಅವರು. ಪರ್ಸನಾಲ್ಟಿ ಪಸಂದ ಆಗೈತೆ. ಇದುವರೆಗೂ ನಾನು ಮಾಡಿದ ಕಸರತ್ತಿಗೆ ಸಾರ್ಥಕವಾಯ್ತು.